ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ ಮತ್ತು ಎಂಆರ್ಟಿ ಕಣ್ಣಿನ ಆಸ್ಪತ್ರೆ ಕೊಂಡ್ಲಹಳ್ಳಿ, ಹಿರಿಯ ನಾಗರಿಕರ ಸಂಘ, ಕರ್ನಾಟಕ ಮಾದಿಗರ ಸಂಘ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಇವರ ಸಹಯೋಗದೊಂದಿಗೆ ಜಗಳೂರು ಪಟ್ಟಣದ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ ಆವರಣದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಣ್ಣು ಅನ್ನೋದು ಎಷ್ಟು ಮುಖ್ಯವಾದ ಅಂಗ ನಮ್ಮ ದೇಹಕ್ಕೆ, ಪಂಚೇಂದ್ರಿಯಗಳಲ್ಲಿ ಅತಿ ಮುಖ್ಯವಾದ ಅಂಗ. ನಾವು ಯಾವುದೇ ಒಂದು ಸುಂದರವಾದ ಜಗತ್ತು ನೋಡಿರ್ಬೋದು, ಒಂದು ಅಥವಾ ಕೆಟ್ಟದ್ದು ಒಳ್ಳೆಯದು ಯೋಚನೆ ಮಾಡೋದಕ್ಕೂ ಕೂಡ ಕಣ್ಣಿನ ಮುಖಾಂತರ ಸಂದೇಶಗಳು ಮೆದುಳಿಗೆ ಹೋಗಿ ನಾವು ಏನು ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಯಾವ್ದು ಬಿಡಬಾರ್ದು. ಕಣ್ಣಿದ್ದು ಕೂಡರಾಗಿರ್ತಾರೆ ಅಥವಾ ವಯಸ್ಸಿನ ಒಂದು ಸಣ್ಣ ಮಕ್ಕಳಲ್ಲಿ ಕೂಡ ಈಗ ಮುಟ್ಟಲೇ ಬಂದಿರತಕ್ಕಂಥ ಕೂಡ್ತಾನೆ ಇರ್ಬೋದು, ಅಥವಾ ಹಲವಾರು ಕಾಯಿಲೆಗಳಿಗೆ ಒಳಗಾಗಿ ಬಂದಿರತಕ್ಕಂಥ ಕೂಡ್ತಾನೆ ಇರ್ಬೋದು, ಅಥವಾ ಈ ರೈತರ ಹೊಲಗಳಲ್ಲಿ ಈ ಕ್ರಿಮಿನಾಶಕಗಳನ್ನ ಹೊಡಿತಾ ಇರ್ತಾರೆ, ಇಲ್ಲ ಬೇರೆ ಎಲ್ಲ ಕಾರಣಗಳಿಂದ ಅಪಘಾತಗಳಿಂದ ಕಣ್ಣು ಕಳ್ಕೊಂಡೇ ಇರ್ಬೋದು, ಅಥವಾ ಬೇರೆ ಕಾರಣಗಳಿಂದ ಈ ಸಕ್ಕರೆ ಕಾಯಿಲೆ ಮತ್ತೆ ಸಕ್ಕರೆ ಕಾಯಿಲೆ ಇರ್ಬೋದು, ಬಿ ಪಿ ಕಾಯಿಲೆ ಇರ್ಬೋದು, ಗ್ಲೋಕೋಮಾ ಕಾಯಿಲೆ ಅಂತ ಬೇರೆ ಬರುತ್ತೆ. ಈಗ ಅದರಲ್ಲಿ ಈಗ ಮತ್ತೆ ಕಣ್ಣಿನ ಕ್ಯಾಟ್ರಾಕ್ಟ್ ತೊಂದರೆಗಳಿಂದ ಇರ್ತಕ್ಕಂಥ ಹಲವಾರು ಕಣ್ಣಿನ ತೊಂದರೆಗಳು, ಅಪಘಾತಗಳಿಂದ ಅಥವಾ ಹಲವಾರು ತೊಂದರೆಗಳಿಂದ ಏನು ನಾವು ಕಣ್ಣಿನ ಒಂದು ಕಾಯಿಲೆಗಳು ಬರ್ತಾ ಇದಾವೆ. ಅದು ವಯಸ್ಸಿನ ಭೇದ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರಲ್ಲಿ ಮುದುಕರವರೆಗೂ 70-80 ವರ್ಷವರೆಗೂ ಕಾಣಿಸ್ತು. ಇನ್ನು ಪರಿಸರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿ ಎಸ್ ಅರವಿಂದ್ ಅವರಿಂದ ಸಸಿಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕ ಫಾದರ್ ವಿಲಿಯಂ ಮಿರಿಂದ, ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಸಂಚಾಲಕಿ ಅಕ್ಕ ಭಾರತಿ, ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಅಲ್ಫಾತಿಮ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ, ಫಾದರ್ ಅಂತೋನ್ಸೋಸ್, ಎಂಆರ್ಟಿ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು.